ಕಡೂರು ಕ್ಷೇತ್ರದಲ್ಲಿ ಹೇಗಿದೆ ಕದನ ಕುತೂಹಲ ಬೆಳ್ಳಿ ಪ್ರಕಾಶ್ ಬದುಕು ಈ ಸಲವು ಬಂಗಾರವಾಗುತ್ತಾ ಕಾಂಗ್ರೆಸ್ ಜೆಡಿಎಸ್ ಟಿಕೆಟ್ ಗೊಂದಲಕ್ಕೆ ಯಾವಾಗುತ್ತೆ ಯೂಟ್ಯೂಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಇದೇ ದೊಡ್ಡ ಚರ್ಚೆ ಅಲ್ಲ ಕಡೂರು ಕ್ಷೇತ್ರದ ಸುದ್ದಿಯನ್ನು ತೆಗೆದುಕೊಂಡಿದ್ದೀರಿ ಹೌದು ಗುಡ್ ಕಾಂಗ್ರೆಸ್ ಅಲ್ಲಿ ಗಂಡ್ಯಾರು ಜೆಡಿಎಸ್ ಗಂಡ್ಯಾರು ಐ ಮೀನ್ ಕ್ಯಾಂಡಿಡೇಟ್ ಯಾರು ಅಂತ ಗೊತ್ತಾಗವರೆಗೂ ಬೆಳ್ಳಿ ಪ್ರಕಾಶ್ ಆರಾಮಾಗಿ ಹೋಗ್ತಿರ್ತಾರೆ ಬಂಗಾರವಾಗಿ ಹೋಗ್ತಿರ್ತಾರೆ ಎರಡನೇ ವಿಚಾರ ಏನು ಅಂತಂದ್ರೆ ಕಾಂಗ್ರೆಸ್ ಅಲ್ಲಿ ಅತಿಯಾದ ಗೊಂದಲ ಇದೆ ಆನಂದ್ ಅವ್ರು ಪ್ರಬಲವಾಗಿ ಅಕ್ಕೊತ್ತಾಯ ಮಾಡ್ತವ್ರೆ ನಮ್ಗೆ ಟಿಕೆಟ್ ಕೊಡಿ ನಾವು ಓಡ್ ತಗೊಂಡಿದ್ವಿ ಆನಂದ್ ಕೂಡ ಇದ್ ಮಾಡ್ ದತ್ತ ನನ್ಗೆ ಹೆಂಗಿದ್ರು ಕೊಡ್ತಾರೆ ಅಂತ ಅವ್ರು ಓಡಾಡ್ತಿದ್ದಾರೆ ಇಬ್ಬರು ವಿಶ್ವಾಸದಲ್ಲಿ ಹೋದ್ರೆ ಚುನಾವಣೆ ಬಟ್ ಯಾಕೋ ವಿಶ್ವ ಯಾಕಂದ್ರೆ ಯಾಕೆ ಅಂತ ಈ ದತ್ತ ಬಂದ್ರು ಅಂತ ದತ್ತ ವಿರುದ್ಧ ಫೈಟ್ ಮಾಡಿದ ತಾನೇ ಆನಂದ ಹೌದು ಈಗಿರ್ಬೇಕಾರೆ ಯಾಕೆ ಅಂತ ಹಿಂಗಿದೆ ಸೊ ಏನ್ ಈ ಕ್ಷೇತ್ರದಲ್ಲಿ ಫೈಟ್ ಕೊಡೋರು ಅಂದ್ರೆ ಜೆಡಿಎಸ್ ಲೆಕ್ಕಾಚಾರ ಈಗಾಗಲೇ ನೀವು ಹೋದಾಗೆಲ್ಲ ಚೇತನ್ ಕೆಂಪರಾಜ್ ಚೇತನ್ ಕೆಂಪರಾಜ್ ಆಮೇಲೆ ಇನ್ನೊಬ್ರು ಯಾರು ಸೋನಾಲ್ ಗೌಡ ಇವ್ರದೆಲ್ಲ ಚರ್ಚೆ ಇದೆ ಟಿಕೆಟ್ ಅಲ್ಲಿ ಜೆಡಿಎಸ್ ಅಲ್ಲಿ ಘೋಷಣೆ ಆಗ್ಬೇಕು ಕಾಂಗ್ರೆಸ್ ಅಲ್ಲೂ ಘೋಷಣೆ ಆಗಬೇಕು ಘೋಷಣೆ ಆಗೋ ಈ ಬೆಳ್ಳಿ ಪ್ರಕಾಶ್ ಈಗ ಅಸಾಮಾನ್ಯ ಮನುಷ್ಯ ತರ ಆಗ್ಬಿಟ್ಟವ್ರೆಸ್ಟ್ ಇಬ್ಬರಲ್ಲೊಬ್ರು ಅಂತ ಇದೆ ಜೆಡಿಎಸ್ ಅಲ್ಲಿ ಯಾರು ಗೊತ್ತಿಲ್ಲ ಕಾರ್ಯಕರ್ತರು ಹೇಳ್ತಾರೆ ಅಷ್ಟೇನೆ ಬಟ್ ಇಲ್ಲಿ ಒಂದಷ್ಟು ಆದಾಗ ಒಂದಷ್ಟು ಬದಲಾವಣೆಗಳು ಆಗ್ಬಹುದು ಬಟ್ ಬೆಳ್ಳಿ ಪ್ರಕಾಶ್ ಭದ್ರವಾಗಿ ನೆಲೆಯೂರಕ್ಕೆ ಏನೇನ್ ಬೇಕಾವೆಲ್ಲ ಮಾಡ್ಕೊಂಡವ್ರೆ ಬೆಳ್ಳಿ ಪ್ರಕಾಶ್ ಕದು ಲೈಕ್ ಅಂದ್ರೆ ವಿಧಾನಸಭೆ ಚುನಾವಣೆ ಎರಡನೇ ಈಗ ಬರ್ತಾ ಇರೋದು ಮೂರನೇದು ಕೆಜೆಪಿಯಿಂದ ಸೋತಿದ್ರು ಆಮೇಲೆ ಬಿಜೆಪಿಯಿಂದ ಗೆದ್ರು ಈ ಹಿಂದೆ ಅವ್ರ ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡಿದ್ದು ಗೆದ್ದಿದ್ದು ಅವ್ರ ವೈಫ್ ಶ್ರೀಮತಿ ಅವ್ರದ್ದು ಸೊ ಅವೆಲ್ಲಾ ನೋಡಿದಾಗ ಗ್ರೌಂಡ್ ಲೆವೆಲ್ ಲೀಡರ್ ಮಾಡ್ಕೊಂಡವ್ರೆ ಸೊ ಹಾಗಾಗಿ ಚುನಾವಣೆ ಮಾಡೋದು ಗೊತ್ತು ಕಾಲೇಜ್ ಕಾಲೇಜ್ ಟೈಮಿಂದಲ ಮಾಡ್ಕೊಂಡ್ ಬಂದವ್ರ ಅವ್ರ ಚುನಾವಣೆನ ಹೌದಾ ಕಾಲೇಜ್ ಟೈಮಿಂದಲ ಮಾಡ್ಕೊ ಬಂದವ್ರೆ ಬಟ್ ಸತ್ಯ ಕ್ಷೇತ್ರದಲ್ಲಿ ಅವ್ರ ಹೆಸ್ರೇ ಮುಂದಿದೆ ಅಂತಾನೂ ಹೇಳ್ಬೋದು ಟಿಕೆಟ್ ಅನೌನ್ಸ್ ಆಗ್ದೆ ಇರೋದ್ರಿಂದ ಈಗ ನೆಕ್ಸ್ಟ್ ನಿಮ್ಗೆ ಏನ್ ಸಜೆಷನ್ ಅಂದ್ರೆ ಕಡೂರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಕ್ಯಾಂಡಿಡ್ ಅನೌನ್ಸ್ ಆಗೋವರೆಗು ಸ್ಟೋರಿನೇ ಕಡೂರ್ ಸುದ್ದಿನ ಯಾಕ್ ಮಾಡ್ತೀರಿ ಕರೆಕ್ಟ್ ಜನಗಳ್ ಗೊತ್ತು ಹೌದು ಯಾಕಂದ್ರೆ ಗೊಂದಲ ಅಲ್ಲ ಪಾಪ ಕಾಂಗ್ರೆಸ್ ಇಂದ ಯಾರು ಜೆಡಿಎಸ್ ಇಂದ ಯಾರು ಆಫ್ಟರ್ ವೆಕ್ಸ್ ಏನು ದತ್ತ ಟಿಕೆಟ್ ಕೊಟ್ಟರು ಆನಂದ್ ಏನ್ ಮಾಡ್ತಾರೆ ಆನಂದ್ ಕೊಟ್ಟು ದತ್ತ ಏನ್ ಮಾಡ್ತಾರೆ ಇವೆಲ್ಲವೂ ಕೌಂಟಿಗ್ ಬರುವ ಕಾರಣ ಕಡೂರು ಸುದ್ದಿಯನ್ನ ಇದು ಬಿಟ್ಟು ಸುಮ್ನೆ ಬೆಳ್ಳಿ ಪ್ರಕಾಶ್ ಬೆಳ್ಳಿ ಪ್ರಕಾಶ್ ಮುಂದೆ ಹೋಗ್ತಾವ್ರೆ ಅಂತ ಹೇಳಿ ಸುದ್ದಿ ಮಾಡ್ತೀರಿ ಪದೇ ಪದೇ ಹೌದು ಬೇಡ ನೀವು ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ ಪ್ರಕಾರ ಯಾರು ಗೆಲ್ತಾರೆ ಯಾಕಂದ್ರೆ ನಾವಿಲ್ಲಿ ಸಾವಿರ ಹೇಳ್ಬಹುದ ನೀವು ಬಹಳ ಇಂಪಾರ್ಟೆಂಟ್ ನಮ್ಗೆ ಯಾರು ಗೆಲ್ತಾರೆ ಚಿಕ್ಕಮಗಳೂರು ಜಿಲ್ಲೆ ಐದು ಕ್ಷೇತ್ರದಲ್ಲಿ ಯಾರ್ಯಾರು ಎಲ್ಲ ಗೆಲ್ತಾರೆ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಯಾವ ಪಕ್ಷಾಧಿಕಾರಕ್ಕೆ ಬರುತ್ತೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಮುಂದಿನ ಶಾಸಕರು ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಫೈನ್ಲಿ ನಮ್ ರಿಕ್ವೆಸ್ಟ್ ಒಳ್ಳೆ ಒಳ್ಳೆ ಓಟ್ ಹಾಕಿ ಒಳ್ಳೆಯವರು ವಿಧಾನಸೌಧಕ್ಕೆ ಬರಬೇಕು ಹೌದು ಅಬ್ಬರ ಮಾಡೋರು ಆರ್ಭಟ ಮಾಡೋರು ಗಾಂಚಲಿ ಮಾಡೋರು ವಿಧಾನಸೌಧಕ್ಕೆ ಬರೋದು ಬೇಡ ಒಳ್ಳೆಯ ಅಭ್ಯರ್ಥಿಗೆ ವೋಟ್ ಹಾಕಿ ಅವ್ರು ಯಾರ ಪಕ್ಷೇತರ ಆದರೂ ಪರವಾಗಿಲ್ಲ ಹೌದು ಸೊ ಹಾಗಾಗಿ ಇದು ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಕ್ಕೆ ಅನ್ವಯ ಒಳ್ಳೆಯವ್ರನ್ನ ವಿಧಾನಸೌಧಕ್ಕೆ ಆಯ್ಕೆ ಮಾಡೋಣ ನಮ್ಮ ಕ್ಯಾಂಪೇನ್ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ